ಜೆಡಿಎಸ್ ನ ಮಾಜಿ ಶಾಸಕ ಕೋನರೆಡ್ಡಿಯಿಂದ ಅಧಿಕಾರ ದುರ್ಬಳಕೆಯಾಗಿದೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಸಿಎಂ ರಾಜಕೀಯ ಕಾರ್ಯದರ್ಶಿಯೂ ಆಗಿರುವಂತಹ ಕೋನರೆಡ್ಡಿ ಅಧಿಕಾರ ದುರುಪಯೋಗವನ್ನ ಮಾಡಿಕೊಳ್ತಾ ಇದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ನವಲಗುಂದ ಬಿಜೆಪಿ ಶಾಸಕ ಶಂಕರ್ ಪಾಟೀಲ್ ಮುನೇನ್ಕೊಪ್ಪ ಈ ಆರೋಪವನ್ನ ಮಾಡ್ತಿದ್ದಾರೆ. ಸಿಎಂ ರಾಜಕೀಯ ಕಾರ್ಯದರ್ಶಿಯೂ ಆಗಿರುವಂತಹ ಜೆಡಿಎಸ್ ನ ಮಾಜಿ ಶಾಸಕ ಕೋನರೆಡ್ಡಿ ಅಧಿಕಾರ ದುರ್ಬಳಕೆಯನ್ನ ಮಾಡಿಕೊಂಡಿದ್ದಾರೆ ಎನ್ನುವಂತಹ ಆರೋಪವನ್ನ ನವಲಗುಂದದ ಬಿಜೆಪಿ ಶಾಸಕ ಶಂಕರ್ ಪಾಟೀಲ್ ಮುನೇನ್ಕೊಪ್ಪ ಮಾಡ್ತಿದ್ದಾರೆ. ಸ್ಪೀಕರ್ ಹಾಗೂ ಕುಮಾರಸ್ವಾಮಿಗೆ ಈ ಕುರಿತು ದೂರನ್ನ ಕೂಡ ಕೊಟ್ಟಿದ್ದಾರೆ ಬಿಜೆಪಿ ಶಾಸಕ ಶಂಕರ್ ಪಾಟೀಲ್. ಮಾಜಿ ಶಾಸಕ ಕೋನರೆಡ್ಡಿ ಸರ್ಕಾರಿ ವಾಹನವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ ನವಲಗುಂದದ ಬಿಜೆಪಿ ಶಾಸಕ ಶಂಕರ್ ಪಾಟೀಲ್ ಮುನೇನ್ಕೊಪ್ಪ. ರಾಜಕೀಯ ಕಾರ್ಯದರ್ಶಿಗೆ ಅಧಿಕಾರಿಗಳ ಸಭೆ ಕರೆಯುವಂತಹ ಅಧಿಕಾರ ಇಲ್ಲ. ನವಲಗುಂದದ ಗ್ರಾಮಗಳಿಗೆ ಭೇಟಿ ನೀಡಿ ಅಧಿಕಾರಿಗಳಿಗೆ ಇವರು ಸೂಚನೆಯನ್ನು ನೀಡ್ತಾ ಇದ್ದಾರೆ. ಹೀಗಂತ ಸುವರ್ಣ ನ್ಯೂಸ್ಗೆ ಶಾಸಕ ಶಂಕರ್ ಪಾಟೀಲ್ ಮುನೇನ್ಕೊಪ್ಪ ಹೇಳಿಕೆಯನ್ನ ನೀಡಿದ್ದಾರೆ. ಕೋನರೆಡ್ಡಿ ಅಧಿಕಾರ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಎನ್ನುವಂಥದ್ದು ಶಾಸಕ ಶಂಕರ್ ಪಾಟೀಲ್ ಮುನೇನ್ಕೊಪ್ಪ ಅವರ ಹೇಳಿಕೆ. ಕೂಡಲೇ ಕೋನರೆಡ್ಡಿ ಆಟಾಟೋಪಕ್ಕೆ ಕಡಿವಾಣ ಹಾಕಬೇಕು ಎನ್ನುವಂತಹ ಒತ್ತಾಯ ಮಾಡ್ತಿದ್ದಾರೆ ಶಂಕರ್ ಪಾಟೀಲ್. ಇಲ್ಲದಿದ್ರೆ ಹಕ್ಕುಚ್ಯುತಿ ಮಂಡಿಸುವ ಎಚ್ಚರಿಕೆಯನ್ನ ನೀಡಿದ್ದಾರೆ ನವಲಗುಂದ ಬಿಜೆಪಿ ಶಾಸಕ ಶಂಕರ್ ಪಾಟೀಲ್ ಮುನೇನ್ಕೊಪ್ಪ. ನವಲಗುಂದ ಕ್ಷೇತ್ರದ ಮಾಜಿ ಶಾಸಕ ಹಾಲಿ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಎನ್ ಎಚ್ ಕೋನರೆಡ್ಡಿಯವರು ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎನ್ನುವಂಥ ಆರೋಪ ಕೇಳಿಬಂದಿದೆ. ಪ್ರಮುಖವಾಗಿ ಅವರು ಶಾಸಕರಲ್ಲದೇ ಇದ್ದರೂ ಕೂಡ, ಯಾವುದೇ ಚುನಾಯಿತ ಪ್ರತಿನಿಧಿ ಅಲ್ಲದೇ ಇದ್ದರೂ ಕೂಡ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಸಭೆಗಳನ್ನು ನಡೆಸ್ತಾ ಇದ್ದಾರೆ, ಅನಗತ್ಯವಾಗಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಈ ಕೇಳಿಬಂದಿರುವಂಥದ್ದು. ಹಕ್ಕುಚ್ಯುತಿಯನ್ನು ಮಂಡಿಸಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಶಂಕರ್ ಪಾಟೀಲ್ ಮುನೇನ್ಕೊಪ್ಪ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಸ್ವತಃ ಶಾಸಕರಿದ್ದಾರೆ, ಅವನ್ನೇ ಮಾತನಾಡ್ಸೋಣ. ಸರ್, ಮಾಜಿ ಶಾಸಕರು ತಮ್ಮ ವಿರುದ್ಧ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಸೋತಂಥವರು ಯಾವ ರೀತಿ ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ಏನು ನಿಮ್ಮ ಆರೋಪ ಏನು? ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯಾಗಿ ಇವತ್ತು ನವಲಗುಂದ ವಿಧಾನಸಭಾ ಕ್ಷೇತ್ರ ಇರ್ಬೋದು, ಧಾರವಾಡ ಜಿಲ್ಲೆ, ಗದಗ ಜಿಲ್ಲೆ, ಇಡೀ ರಾಜ್ಯದ ಒಂದು ಅಧಿಕಾರಿ ವರ್ಗ ಮತ್ತು ಜನ ಗೊಂದಲದಲ್ಲಿದ್ದಾರೆ. ಇವತ್ತು ನನ್ನ ಕ್ಷೇತ್ರದಲ್ಲಿ ಕೂಡ ಅಧಿಕಾರಿಗಳನ್ನು ಸಭೆ ಕರೀತಕ್ಕಂಥದ್ದು, ಅಧಿಕಾರಿಗಳಿಗೆ ಕೆಲವು ಸೂಚನೆಗಳನ್ನು ಕೊಡ್ತಕ್ಕಂಥದ್ದು, ಕೆಲವೊಂದು ಹಳ್ಳಿಗೆ ಹೋಗಿ ಆ ಇಲಾಖೆ ಮಂತ್ರಿಗಳಿದ್ದರೂ ಕೂಡ ಕೆಲವೊಂದು ಆ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯವನ್ನು ಹಳ್ಳಿಗೆ ಹೋಗಿ ಭರವಸೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ರಾಜಕೀಯ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಕ್ಕಂಥವರು ಅಲ್ಲಿ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಮೊನ್ನೆ ಗದಗ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳನ್ನ ಕರೆಸ್ಕೊಂಡು ಸಭೆಯನ್ನು ಮಾಡಿರ್ತಕ್ಕಂಥದ್ದು, ಇವತ್ತು ನನ್ನ ಮತಕ್ಷೇತ್ರದಲ್ಲಿ ಕೂಡ ಇವತ್ತು ನಾನು ಆ ಭಾಗದ ಒಬ್ಬ ಜನಪ್ರತಿನಿಧಿ ಇದ್ದಾಗೂ ಕೂಡ ಇವತ್ತು ಅಲ್ಲಿಯ ತಹಸೀಲ್ದಾರನ್ನು ಕರೆಸ್ಕೊಂಡು ನಾವಳ್ಳಿ ಗ್ರಾಮ 2006 ಮಾನ್ಯ ಮುಖ್ಯಮಂತ್ರಿಗಳ ಗ್ರಾಮ ವಾಸ್ತವ್ಯ ಮಾಡಿರ್ತಕ್ಕಂಥ ಊರಿಗೆ ಇವತ್ತು ನೆನಪಾಗಿ ಹೋಗಿ ಇವತ್ತು ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಕೆಲಸ ಮಾಡ್ತೇವೆ, ಇದಕ್ಕೆ ಏನರ ಒಂದು ಮಾನದಂಡ ಇದೆಯೋ ಅಥವಾ ಕೆಲಸ ಮಾಡಲಿಕ್ಕೆ ಬರ್ತೈತೋ ಇಲ್ಲ ಅನ್ನುವಂಥದ್ದನ್ನು ನಾನಿವತ್ತು ರಾಜ್ಯದ ಸನ್ಮಾನ್ಯ ಸಭಾಧ್ಯಕ್ಷ ಆಗಿರ್ತಕ್ಕಂಥ ರಮೇಶ್ ಕುಮಾರ್ ಸಾಹೇಬರು ನಮ್ಮ ಎಲ್ಲರ ಗೌರವವನ್ನು ಕಾಪಾಡ್ತಕ್ಕಂಥವ್ರು. ಇವತ್ತು ನಮ್ಮ ಗೌರವಕ್ಕೆ ಚ್ಯುತಿ ಬರ್ತಕ್ಕಂಥ ಕೆಲಸ ರಾಜ್ಯದ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳಾಗಿ ಮಾಡ್ತಾ ಇದ್ದಾರೆ. ಇವತ್ತು ಎನ್ ಎಚ್ ಕೋನರೆಡ್ಡಿಗೆ ಕಡಿವಾಣ ಹಾಕಬೇಕು ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸುವುದಿಲ್ಲ. ಯಾಕಪ್ಪ ಅಂತಂದರೆ ಇವತ್ತು ರಾಜ್ಯದ ರಾಜಕೀಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಕ್ಕಂಥ ಯಾವುದೇ ವ್ಯಕ್ತಿ ಇದ್ದರೂ ಕೂಡ ಅವರು ಈ ರೀತಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಬರ್ತೈತೋ ಇಲ್ಲ ಅನ್ನುವಂಥದ್ದನ್ನು ಅಧಿಕಾರಿ ವರ್ಗಕ್ಕೆ ಮತ್ತು ಜನತೆಗೆ ತಾವು ಸ್ಪಷ್ಟಪಡಿಸಿದರೆ ಬಹಳ ಒಳ್ಳೆಯದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇದು ಶಂಕರ್ ಪಾಟೀಲ್ ಮುನೇನ್ಕೊಪ್ಪ ಅವರ ನೇರ ಮಾತುಗಳು. ಕೋನರೆಡ್ಡಿ ಅವರು ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ, ಕ್ಷೇತ್ರದಲ್ಲಿ ಅನಗತ್ಯವಾದಂಥ ಹಸ್ತಕ್ಷೇಪವನ್ನು ಮಾಡ್ತಾ ಇದ್ದಾರೆ. ನಾನು ನವಲಗುಂದ ಕ್ಷೇತ್ರದ ಶಾಸಕ, ಅವರು ಯಾವುದೇ ರೀತಿ ಜನಪ್ರತಿನಿಧಿ ಅಲ್ಲ, ಆದಾಗ್ಯೂ ಕೂಡ ಅಧಿಕಾರಿಗಳ ಸಭೆ ಕರೆಯುವಂಥದ್ದು, ವಾಹನಗಳನ್ನು ದುರ್ಬಳಕೆ ಮಾಡಿಕೊಳ್ಳುವಂಥದ್ದು ಈ ರೀತಿ ಮಾಡೋದಕ್ಕೆ ಕಡಿವಾಣ ಹಾಕಬೇಕು. ಇಲ್ಲದೇ ಇದ್ದರೆ ಮುಂದೆ ನಡೆಯುವಂಥ ಅಧಿವೇಶನದಲ್ಲಿ ಕಾನೂನಾತ್ಮಕವಾದಂಥ ಒಂದು ಹೋರಾಟವನ್ನು ಮಾಡ್ತೇನೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಶಂಕರ್ ಪಾಟೀಲ್ ಮುನೇನ್ಕೊಪ್ಪ ನೀಡಿದ್ದಾರೆ. ಹುಬ್ಬಳ್ಳಿಯಿಂದ ಕ್ಯಾಮರಾಮ್ಯಾನ್ ಅನ್ನ ಜೊತೆ ಗುರುರಾಜ್ ಉಗಾರ್, ಸುವರ್ಣ ನ್ಯೂಸ್.